ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದ್ದು, ಗುಜರಾತ್ ಮಾದರಿಯಲ್ಲೇ ದಂಡದ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಗುಜರಾತ್ ಆಯ್ತು, ಈಗ ಕರ್ನಾಟಕದ ಸರದಿ. ಸಂಚಾರ ಉಲ್ಲಂಘನೆಗೆ ದುಬಾರಿ ದಂಡ ಕಡಿತಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಕರ್ನಾಟಕದಲ್ಲಿ ಟ್ರಾಫಿಕ್ ದಂಡ ಕಡಿಮೆ. ವಾಹನ ಸವಾರರಿಗೆ ಗುಡ್ ನ್ಯೂಸ್ ನೀಡಿದೆ ರಾಜ್ಯ ಸರ್ಕಾರ. ದುಬಾರಿ ದಂಡ ಕಡಿತಕ್ಕೆ ಸಿಎಂ ಯಡಿಯೂರಪ್ಪ ಸೂಚನೆಯನ್ನ ನೀಡಿದ್ದಾರೆ. ಅಧಿಕಾರಿಗಳಿಗೆ ಸಿಎಂ ಯಡಿಯೂರಪ್ಪ ಈಗಾಗಲೇ ಸೂಚನೆ ರವಾನಿಸಿದ್ದಾರೆ. ದಂಡ ಕಡಿತಗೊಳಿಸುವಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ದುಬಾರಿ ದಂಡದಿಂದ ಜನಸಾಮಾನ್ಯರು ಕಂಗೆಟ್ಟಿರುವ ಬಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಗುಜರಾತ್ ಆಯ್ತು, ಇದೀಗ ಕರ್ನಾಟಕದ ಸರದಿ. ರಾಜ್ಯದ ಸಂಚಾರಿ ದಂಡ ದರದಲ್ಲೂ ಈಗ ಕಡಿತವಾಗಿದೆ. ಈ ಕುರಿತಾಗಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಸಿಎಂ ಯಡಿಯೂರಪ್ಪ. ಕೊನೆಗೂ ಟ್ರಾಫಿಕ್ ಫೈನ್ ಕಡಿಮೆ ಮಾಡೋದಕ್ಕೆ ಸಿಎಂ ರೆಡಿ ಆಗಿದ್ದು ಅಧಿಕಾರಿಗಳಿಗೆ ಆದೇಶವನ್ನ ನೀಡಿದ್ದಾರೆ. ಸುವರ್ಣ ನ್ಯೂಸ್ ನಿರಂತರವಾಗಿ ಅತಿ ದುಬಾರಿ ದಂಡದಿಂದಾಗಿ ಹೈರಾಣಾಗಿದ್ದರ ಬಗ್ಗೆ, ವಾಹನ ಸವಾರರು ಹೈರಾಣಾಗಿದ್ದರ ಬಗ್ಗೆ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ರಾಜ್ಯದಲ್ಲೂ ಸಂಚಾರಿ ದಂಡ ಕಡಿತವಾಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಪಿ ಬೈದನ್ ಮನೆ. ಆನಂದ, ಈಗಾಗಲೇ ಅಧಿಕಾರಿಗಳಿಗೆ ಅಧಿಕೃತ ಸೂಚನೆಯನ್ನ BSY ನೀಡಿದ್ದಾರ, ಹಾಗೂ ಎಷ್ಟು ಪ್ರಮಾಣದಲ್ಲಿ ಕಡಿತವಾಗಿದೆ? ಭಾವನಾ, ರಾಜ್ಯ ಸರ್ಕಾರ ಅತ್ಯಂತ ಮಹತ್ವ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಯಾಕೆಂತಂದ್ರೆ, ಏನು ಕೇಂದ್ರ ಸರ್ಕಾರದ ಪರಿಷ್ಕೃತ ಮೋಟಾರು ವಾಹನದ ಏನು ಕಾಯ್ದೆಯಲ್ಲಿ ತಿದ್ದುಪಡಿಗಳಾಗಿತ್ತು, ತಿದ್ದುಪಡಿ ಅನ್ವಯ ಅಂದ್ರೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡಿದ್ರೆ ಭಾರಿ ಮೊತ್ತದವನ್ನ ದಂಡವಾಗಿ ಪಾವತಿ ಮಾಡಬೇಕಾಗಿತ್ತು. ಇದರಿಂದ ಜನರಿಗೆ ತೀವ್ರ ಮಟ್ಟದ ಹೊರೆ ಆಗ್ತಾ ಇತ್ತು. ಸಾರ್ವಜನಿಕವಾಗಿ ತೀವ್ರವಾಗಿ ವಿರೋಧ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗೋವಾ, ಗುಜರಾತ್ ಸೇರಿದ ಹಾಗೆ ಕೆಲ ಪ್ರಮುಖ ರಾಜ್ಯಗಳು ದಂಡವನ್ನು ಇಳಿಕೆ ಮಾಡುವಂತ ನಿರ್ಧಾರವನ್ನ ಈಗಾಗಲೇ ತೆಗೆದುಕೊಂಡಿದೆ. ಶೇಕಡಾ 50% ದಂಡವನ್ನ ಗುಜರಾತ್ ಸರ್ಕಾರ ಈಗಾಗಲೇ ಇಳಿಕೆ ಮಾಡುವ ನಿರ್ಧಾರವನ್ನು ನಿನ್ನೆ ತೆಗೆದುಕೊಂಡಿರುವಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವೂ ಕೂಡ ಈ ದಂಡವನ್ನು ಇಳಿಕೆ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದೆ. ಆದರೆ ಗುಜರಾತ್ ಮಾದರಿಯಂತೆ ಈಗ ದಂಡವನ್ನು ಇಳಿಕೆ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಗೋವಾ ಮತ್ತು ಗುಜರಾತ್ ನಲ್ಲಿ ಈಗಾಗಲೇ ದಂಡ ಇಳಿಕೆ ಮಾಡುವ ನಿರ್ಧಾರ ತೆಗೆದುಕೊಂಡ ಬೆನ್ನಲ್ಲಿ ಕರ್ನಾಟಕದ ಗೃಹ ಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಸ್ತಾವನೆ ಕೊಟ್ಟಿದ್ರು, ಸಾರಿಗೆ ಇಲಾಖೆಗೆ ಪ್ರಸ್ತಾವನೆ ಕೊಟ್ಟಿದ್ರು. ಟ್ರಾಫಿಕ್ ಪೊಲೀಸರು ಮತ್ತು ಜನಸಾಮಾನ್ಯ ಅಂದ್ರೆ ವಾಹನ ಸವಾರರ ಮಧ್ಯೆ ತಿಕ್ಕಾಟಕ್ಕೆ ಇದು ಕಾರಣವಾಗ್ತಾ ಇದೆ. ಹಾಗಾಗಿ ಈ ರೀತಿಯ ಸಂಘರ್ಷವನ್ನು ತಪ್ಪಿಸಬೇಕು ಅಂತಂದ್ರೆ ಬೇರೆ ರಾಜ್ಯಗಳಲ್ಲಿ ಮಾಡಿರುವ ಹಾಗೆ ಈಗ ಸದ್ಯಕ್ಕೆ ಅಂದ್ರೆ ದಂಡವನ್ನು ಇಳಿಕೆ ಮಾಡತಕ್ಕ ರೀತಿಯಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಸಲಹೆಯನ್ನು ಕೊಟ್ಟಿದ್ರು. ಆ ಸಲಹೆಯನ್ನು ಮುಖ್ಯಮಂತ್ರಿಗಳು ಸಾರಿಗೆ ಇಲಾಖೆ ಮತ್ತು ಕಾನೂನು ಇಲಾಖೆ ಪಾಸಿಟಿವ್ ಆಗಿ ತೆಗೆದುಕೊಂಡು ಒಂದು ಮಹತ್ವದ ನಿರ್ಧಾರಕ್ಕೆ ಬರ್ತಾ ಇದೆ. ಗುಜರಾತ್ ಮಾದರಿಯಲ್ಲಿ ವರದಿನ ತರಿಸಿಕೊಂಡು ಗುಜರಾತ್ ನಲ್ಲಿ ಯಾವ ರೀತಿಯಾಗಿ ದಂಡವನ್ನು ಇಳಿಕೆ ಮಾಡಲಾಗಿದೆ ಆ ಒಂದು ಮಾಹಿತಿಯನ್ನು ತರಿಸಿಕೊಂಡು ತಕ್ಷಣ ಕ್ರಮ ತೆಗೆದುಕೊಳ್ಳಿ, ದಂಡವನ್ನು ಇಳಿಕೆ ಮಾಡಿ ಅನ್ನುವಂತ ಸೂಚನೆಯನ್ನು ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ನೀಡಿದ್ದಾರೆ. ವಿಧಾನಸೌಧ ಸಮ್ಮೇಳನ ಸಭಾ ನಡೀತಿರ್ತಕ್ಕಂತ ತೆರಿಗೆ ಸಂಗ್ರಹ ಇಲಾಖೆಗಳ ಏನು ಸಭೆ ನಡೀತಾ ಇತ್ತು, ಸಭೆಯ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಸಭೆಯು ಕೂಡ ಆಗಿತ್ತು. ಆ ಸಾರಿಗೆ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಅತ್ಯಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ದಂಡವನ್ನು ಇಳಿಕೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿರತಕ್ಕಂಥದ್ದು ನಿಜವಾಗಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ. ಯಾಕೆಂತಂದ್ರೆ, ಸಾರ್ವತ್ರಿಕವಾಗಿ ತೀವ್ರ ಟೀಕೆ ಗುರಿಯಾಗ್ತಿರುವಂತಹ ನೂತನ ದಂಡದ ಪರಿಷ್ಕರಣ ಏನು ಪಟ್ಟಿ ಇತ್ತು, ಈ ಪಟ್ಟಿಗೆ ಆಕ್ಷೇಪಗಳು ವ್ಯಕ್ತವಾಗ್ತಾ ಇತ್ತು. ವಾಹನ ಸವಾರರು ತೀವ್ರವಾಗಿರತಕ್ಕಂಥ ಆಕ್ರೋಶಗಳು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ರಾಜ್ಯ ಸರ್ಕಾರ ಇಂಥದ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಸೂಚನೆ ಜಾರಿಯಾಗಿದೆ, ಆದ್ರೆ ಶೇಕಡಾ 50% ದಂಡ ಇಳಿಕೆ ಆಗ್ತಾ ಇರತಕ್ಕಂಥ ವಿಶೇಷ ಭಾವನ. ಎಸ್, ಹಾಗಾದ್ರೆ ಈ ಕುರಿತಾಗಿ ಸಾರಿಗೆ ಸಚಿವರು ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಸಂಚಾರ ದಂಡ ನಿಯಮ ಏನಾದ್ರೂ ಕಡಿಮೆ ಮಾಡ್ತೀರಾ? ಕೇಂದ್ರ ಸರ್ಕಾರ ಈಗಾಗಲೇ ದಂಡದ ನಿಯಮವನ್ನ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಈಗಾಗಲೇ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಈಗ ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿರ್ತಕ್ಕಂಥದ್ದು ಏನು ಕಡಿಮೆ ಮಾಡಿದರೆ ಅದನ್ನು ನಾವು ಮಾಹಿತಿಯನ್ನು ತಕ್ಷಣ ತರಿಸಿಕೊಂಡು ಅದರ ಬಗ್ಗೆ ಒಂದು ಸಮಾಲೋಚನೆ ಮಾಡಿ ನಾವು ಕೂಡ ಆ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಸಾಮಾನ್ಯ ಜನರಿಗೆ ಅದರಿಂದ ಹೊರೆ ಆಗಬಾರ್ದು, ಅದರಿಂದ ನಮ್ಮ ಸರ್ಕಾರಕ್ಕೆ ಆದಾಯ ಬಂದರೂ ಕೂಡ ಸಾರ್ವಜನಿಕರ ಹಿತದನ್ನು ನಾವು ಕಾಪಾಡ್ತಕ್ಕಂಥದ್ದು ನಮ್ಮದು ಮೂಲ ಉದ್ದೇಶ. ಅದನ್ನು ಒಂದು 3-4 ದಿವಸದಲ್ಲಿ ಅದರದೊಂದು ಪರಿಷ್ಕರಣೆ ಪಟ್ಟಿಯನ್ನು ತರಿಸ್ಕೊಂಡು ಅದು ಸೂಕ್ತ ಸಂದರ್ಭದಲ್ಲಿ ಅದನ್ನು ನಾವು ಪ್ರಕಟ ಮಾಡ್ತೀವಿ. ಸರ್, ಈಗ ಚಪ್ಪಲಿ ಹಾಕೊಂಡ್ರೆ ಓಡಾಡಿದ್ರೆ ದಂಡ ಹಾಕ್ತೀವಿ, ಪಂಚ ಹಾಕೊಂಡ್ರೆ ದಂಡ ಹಾಕ್ತೀವಿ, ಚಡ್ಡಿ ಹಾಕೊಂಡ್ರೆ ದಂಡ ಹಾಕ್ತೀವಿ, ಏನ್ ತರ ಇದ್ರಲ್ಲ ಹೊಸ ಹೊಸ ರೂಲ್ಸ್ ಮಾಡ್ತಿದ್ದಾರೆ ಪೊಲೀಸ್? ಚಪ್ಪಲಿ ಹಾಕೊಂಡ್ರೆ ದಂಡ ಹಾಕ್ತೀವಿ ಅಂತಿದ್ದಾರೆ, ಯಾವ ಸಂಬಂಧಪಟ್ಟಂತ ಸಚಿವರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ, ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ತಾರೆ. ಸಾರಿಗೆ ಇಲಾಖೆ ತಮ್ಮ ವ್ಯಾಪ್ತಿಗೆ ಬರ್ತದೆ, ತಮ್ಮ ನಿರ್ದೇಶನ ಅಲ್ಲ, ನಾವು ಸಾರಿಗೆ ಇಲಾಖೆಯಲ್ಲಿ ನನ್ನ ಇತಿಮಿತಿಯಲ್ಲಿ ಏನ್ ಮಾಡ್ಬೇಕು ಅದನ್ನ ನಾವು ಈಗಾಗಲೇ ಚರ್ಚೆ ಮಾಡಿದೀವಿ.
ಮುಖ್ಯಮಂತ್ರಿಗಳ ಕಡೆಯಿಂದ ಅದನ್ನು ನಾವು ಸಹಮತವನ್ನು ಪಡ್ಕೊಂಡಿದ್ದೀವಿ. ಬೇರೆ ರಾಜ್ಯದಲ್ಲಿ ಏನಿದೆ ಅದನ್ನು ತರ್ಕೊಂಡು ನಮ್ಮ ರಾಜ್ಯಕ್ಕೆ ಯಾವುದು ಸೂಕ್ತ ಆಗ್ತದೆ ಅನ್ನೋ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಸಂಚಾರ ದಂಡ ನಿಯಮ ಏನಾದ್ರೂ ಕಡಿಮೆ ಮಾಡ್ತೀರಾ? ಹೀಗೆ ಕೇಂದ್ರ ಸರ್ಕಾರ ಈಗಾಗಲೇ ದಂಡದ ನಿಯಮವನ್ನ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಈಗಾಗಲೇ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಈಗ ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿರ್ತಕ್ಕಂಥದ್ದು ಏನು ಕಡಿಮೆ ಮಾಡಿದರೆ ಅದನ್ನು ನಾವು ಮಾಹಿತಿಯನ್ನು ತಕ್ಷಣ ತರಿಸಿಕೊಂಡು ಅದರ ಬಗ್ಗೆ ಒಂದು ಸಮಾಲೋಚನೆ ಮಾಡಿ ನಾವು ಕೂಡ ಆ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಸಾಮಾನ್ಯ ಜನರಿಗೆ ಅದರಿಂದ ಹೊರೆ ಆಗಬಾರ್ದು, ಅದರಿಂದ ನಮ್ಮ ಸರ್ಕಾರಕ್ಕೆ ಆದಾಯ ಬಂದರೂ ಕೂಡ ಸಾರ್ವಜನಿಕರ ಹಿತದನ್ನು ನಾವು ಕಾಪಾಡ್ತಕ್ಕಂಥದ್ದು ನಮ್ಮದು ಮೂಲ ಉದ್ದೇಶ. ಅದನ್ನು ಒಂದು 3-4 ದಿವಸದಲ್ಲಿ ಅದರದೊಂದು ಪರಿಷ್ಕರಣೆ ಪಟ್ಟಿಯನ್ನು ತರಿಸ್ಕೊಂಡು ಅದು ಸೂಕ್ತ ಸಂದರ್ಭದಲ್ಲಿ ಅದನ್ನು ನಾವು ಪ್ರಕಟ ಮಾಡ್ತೀವಿ. ಸರ್, ಈಗ ಚಪ್ಪಲಿ ಹಾಕೊಂಡ್ರೆ ಓಡಾಡಿದ್ರೆ ದಂಡ ಹಾಕ್ತೀವಿ, ಪಂಚ ಹಾಕೊಂಡ್ರೆ ದಂಡ ಹಾಕ್ತೀವಿ, ಚಡ್ಡಿ ಹಾಕೊಂಡ್ರೆ ದಂಡ ಹಾಕ್ತೀವಿ, ಏನ್ ತರ ಇದ್ದಿತ್ತಾರಲ್ಲ ಹೊಸ ಹೊಸ ರೂಲ್ಸ್ ಮಾಡ್ತಿದ್ರೆ ಪೊಲೀಸ್ ಚಪ್ಪಲಿ ಹಾಕೊಂಡ್ರೆ ದಂಡ ಹಾಕ್ತೀವಿ ಅಂತಿದ್ದಾರೆ. ಯಾವ ಸಂಬಂಧಪಟ್ಟಂತ ಸಚಿವರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ, ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ತಾರೆ. ಸಾರಿಗೆ ಇಲಾಖೆ ತಮ್ಮ ವ್ಯಾಪ್ತಿಗೆ ಬರ್ತದೆ, ತಮ್ಮ ನಿರ್ದೇಶನ ಅಲ್ಲ ಅಲ್ಲ, ನಾವು ಸಾರಿಗೆ ಇಲಾಖೆಯಲ್ಲಿ ನನ್ನ ಇತಿಮಿತಿಯಲ್ಲಿ ಏನ್ ಮಾಡಬೇಕು ಅದನ್ನ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಕಡೆಯಿಂದ ಅದನ್ನು ನಾವು ಸಹಮತವನ್ನು ಪಡ್ಕೊಂಡಿದ್ದೀವಿ. ಬೇರೆ ರಾಜ್ಯದಲ್ಲಿ ಏನಿದೆ ಅದನ್ನು ತರ್ಕೊಂಡು ನಮ್ಮ ರಾಜ್ಯಕ್ಕೆ ಯಾವುದು ಸೂಕ್ತ ಆಗ್ತದೆ ಅನ್ನೋ ಕೆಲಸ ಮಾಡಿ. ಥ್ಯಾಂಕ್ ಯು.